ಶತ ಶತಮಾನಗಳ ಕನಸು ನನಸಾಗಿದೆ ಎಲ್ಲವೂ ಕೂಡ ಅಂದುಕೊಂಡಂತೆ ನಿರ್ವಿಘ್ನವಾಗಿ ಸಾಗಿದೆ ಅದು ರಾಮ ಮಂದಿರದ ವಿಚಾರದಲ್ಲಿ ಮುಂದಿರುವಂತಹ ಪ್ರಶ್ನೆ ಮುಂದೆ ಏನು ಹಾಗಾದ್ರೆ ರಾಮನ ದರ್ಶನ ಹೇಗಿರುತ್ತೆ ಅನ್ನುವಂಥದ್ದಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಶೇಷ ಮಾಹಿತಿಯನ್ನು ನಿಮ್ ಮುಂದೆ ಕೊಡ್ತೀವಿ ನಾವೀಗ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಯಾಗಿದೆ ಪ್ರಾಣ ಪ್ರತಿಷ್ಠಾಪನೆಯೊಂದಿಗೆ ಬಾಲರಾಮ ವಿರಾಜಮಾನನಾಗಿದ್ದಾನೆ ಇವತ್ತಿನಿಂದ ಬಾಲರಾಮನ ದರ್ಶನ ಮಾಡೋಕೆ ಸಾಮಾನ್ಯ ಭಕ್ತರಿಗೂ ಅವಕಾಶ ಇದೆ ಇಲ್ಲಿ ಗಮನಿಸ್ಬೇಕಾಗಿರೋ ವಿಚಾರ ರಾಮ ದರ್ಶನ ಅಂದ್ರೆ ರಾಮನ ದರ್ಶನ ಉಚಿತವಾಗಿರುತ್ತೆ ರಾಮ ದರ್ಶನಕ್ಕೆ ಮೊದಲೇ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ನಿಯಮಿತ ಸಂಖ್ಯೆಯಲ್ಲಿ ಮಾತ್ರ ಭಕ್ತರಿಗೆ ಅವಕಾಶವನ್ನ ದರ್ಶನಕ್ಕೆ ಕರುಣಿಸಿಕೊಡ್ತಾರೆ ದಿನದ ಮೂರೂ ಹೊತ್ತು ರಾಮನಿಗೆ ಆರತಿ ಮಾಡಲಾಗುತ್ತೆ ಬೆಳಗ್ಗೆ ಜಾಗರಣ ಆರತಿ ಮಧ್ಯಾಹ್ನ ಭೋಗ ಆರತಿ ಅಂತ ಸಂಜೆ ಸಂಧ್ಯಾ ಆರತಿಯನ್ನು ನೆರವೇರಿಸಲಾಗುತ್ತೆ ಬೆಳಗ್ಗೆ ಏಳರಿಂದ ಬೆಳಗ್ಗೆ ಹದಿನೊಂದು ಮೂವತ್ತರವರೆಗೂ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಒಟ್ಟು ಎರಡು ಸ್ಲಾಟ್ ನಲ್ಲಿ ದರ್ಶನಕ್ಕೆ ಸಮಯವನ್ನು ನಿಗದಿಪಡಿಸಲಾಗಿದೆ ನಿನ್ನೆ ಅವಕಾಶ ಇರಲಿಲ್ಲ ವಿಐ ಪಿಗಳಿಗೆ ಮಾತ್ರ ಇತ್ತು ಪ್ರಾಣ ಪ್ರತಿಷ್ಠಾ ಅದೇ ಕೆಲ ಸೀಮಿತಗೊಳಿಸಿದ್ರು ಇವತ್ತಿನಿಂದ ಹಾಗೇನಿಲ್ಲ ಎಲ್ಲರೂ ಕೂಡ ಹೋಗಿ ದರ್ಶನ ಮಾಡ್ಬೋದು ಜೊತೆಗೆ ಒಂದು ಹದಿನೈದು ದಿನ ಹಿಂದೆಯಿಂದಲೇ ದರ್ಶನಕ್ಕೋಸ್ಕರ ಕಾದು ಕುಳ್ತಿದ್ದಾರೆ ಅವರೆಲ್ಲರೂ ಕೂಡ ಇವತ್ತಿನಿಂದ ದರ್ಶನವನ್ನು ಆರಂಭ ಮಾಡ್ತಾರೆ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಇಲ್ಲಿ ಯಾವುದೇ ಬುಕ್ಕಿಂಗ್ ಕಿಂಗ್ ಇರೋಲ್ಲ ಅಂದ್ರೆ ಹಣ ಕೊಟ್ಟು ದರ್ಶನವನ್ನು ಮಾಡಬೇಕು ರಾಮಂದು ಅಂತಿಲ್ಲ ಬಾಲರಾಮನ ದರ್ಶನ ಉಚಿತವಾಗಿರುತ್ತೆ ಬಟ್ ನೀವು ಮುಂಚೆಯ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ಬೇಕಾಗತ್ತೆ ಬಾಲರಾಮ ಧರೆಗುಳ್ ಧರೆಗೆ ಇಳಿದಿದ್ದಾನೆ ಈಗ ಎಲ್ಲರೂ ಕೂಡ ಆತನನ್ನ ಕಣ್ ತುಂಬಿಕೊಳ್ಳೋಕೆ ಕಾತುರಾಗಿ ಕಾಯ್ತಾ ಇದ್ದಾರೆ ಆತನ ವರ್ಣನೆಯನ್ನ ಕಳೆದ ಹತ್ತದನೈದು ದಿನದಿಂದಲೂ ಮಾಡಿದ್ವಿ ಇದೀಗ ನಿನ್ನೆ ಇನ್ನೊಂದು ರೀತಿಯ ಒಂದು ಹೆಜ್ಜೆ ಮುಂದೆನೆ ಹೋಗಿದ್ದ ರಾಮ ಅಂತ ಹೇಳ್ಬೋದು ಅಷ್ಟೊಂದು ಅದ್ಭುತವಾಗಿ ಕಂಗೊಳಿಸ್ತಾ ಇತ್ತು ವಜ್ರ ವೈಢೂರಿ ಆಭರಣಗಳನ್ನೆಲ್ಲವನ್ನ ಹಾಕೊಂಡು ಇದೀಗ ಐನೂರು ವರ್ಷಗಳ ಬಳಿಕ ಅಯೋಧ್ಯೆಯಲ್ಲಿ ಜನ್ಮಭೂಮಿಗೆ ಶ್ರೀರಾಮ ಮರಳಿದಾನೆ ಅನ್ನುವಂತಹ ಖುಷಿ ಮೋದಿಯವರಿಂದ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಯಿತು ಶತಕೋಟಿ ಭಾರತೀಯರಿಂದ ದೇಶಾದ್ಯಂತ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಿದ್ವಿ ದರ್ಶನಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ನಾನು ನಿಮಗೆ ಮಾಹಿತಿಯನ್ನು ಕೊಡೋದಾದ್ರೆ ದರ್ಶನ ಉಚಿತವಾಗಿರುತ್ತೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಕೂಡ ಆರತಿಗಳನ್ನ ಅಂದರೆ ಮಂಗಳಾರತಿ ಪೂಜೆಯನ್ನು ನೆರವೇರಿಸ್ತಾರೆ ರಾಮನಿಗೆ ಅದರ ಜೊತೆಯಲ್ಲಿ ದರ್ಶನ ಕೂಡ ಉಚಿತವಾಗಿರುತ್ತೆ ಈಗ ಆಲ್ರೆಡಿ ಅಲ್ಲಿ ಒಂದಷ್ಟು ಜನ ಸೇರಿದ್ದಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಯೋಧ್ಯೆಯಲ್ಲಿ ಜನ ಇದ್ದಾರೆ ಅವರೆಲ್ಲರೂ ಕೂಡ ದರ್ಶನ ಮಾಡ್ಕೊಂಡು ನಿಧಾನಕ್ಕೆ ಬರ್ತಾರೆ ನಾವು ಅಯೋಧ್ಯೆಗೆ ಹೋಗ್ಬೇಕು ಬಾಲರಾಮನನ್ನ ನೋಡಬೇಕು ಅನ್ನುವಂಥವ್ರು ಖಂಡಿತವಾಗ್ಲು ಹೋಗ್ಬೋದು ದರ್ಶನ ಉಚಿತವಾಗಿರುತ್ತೆ ಬಟ್ ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಕೊಳ್ಳೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಇದರೊಂದಿಗೆ ಇಲ್ಲಿ ತನಕ ಹಲವು ದೇವಸ್ಥಾನಗಳು ಶ್ರೀಮಂತ ದೇವಸ್ಥಾನಗಳು ಅಂತ ಗಮನಿಸ್ತಾ ಇದ್ವಿ ತಿರುಪತಿ ಅದ್ರಲ್ಲಿ ಪ್ರಮುಖವಾಗಿ ಕಿರಾಂಚಿಯಲ್ಲಿ ಅಂತ ಬಂದಾಗ ಜನರ ಸಂಖ್ಯೆ ಹೆಚ್ಚು ಮಾಡುವಂತಹದ್ದು ಕೂಡ ಅದು ತಿರುಪತಿ ಅಂತ ಈಗ ಒಂದು ಅಂದಾಜು ಬಂದಿದೆ ಅದೇನಪ್ಪ ಅಂದ್ರೆ ಪ್ರತಿ ವರ್ಷ ಮೂರು ವರ್ಷ ಮೂರು ಲಕ್ಷ ಕೋಟಿ ಜನ ಹೋಗ್ತಾ ಇದ್ರು ಹಾಗೆ ಮೆಕ್ಕಾಗೂ ಹತ್ತತ್ರ ಎರಡು ಕೋಟಿ ಜನ ಹೋಗ್ತಾ ಇದ್ರು ಅಂತ ಪ್ರಕಾರ ಈಗ ಮಂದಿರಕ್ಕೆ ಕೋಟಿ ಜನ ಹೋಗ್ಬೋದು ಬೆಳಗ್ಗೆ ಅಯೋಧ್ಯೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನಮ್ಮ ಪ್ರತಿನಿಧಿ ಅರುಣ್ ಹಾಗೆ ಅರವಿಂದ್ ಜೊತೆಗೆ ಶಬೀರ್ ಮೂರು ಜನ ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ ಮೂರು ಜನಕ್ಕೆ ಶುಭೋದಯ ಅಂತ ಹೇಳ್ತಾ ಜೈ ಶ್ರೀರಾಮ್ ಮೊದಲಿಗೆ ಅರವಿಂದ್ ಹೇಳಿ ಇಲ್ಲಿ ತನಕ ಅಯೋಧ್ಯೆ ಬಗ್ಗೆ ಡೀಟೇಲ್ಸ್ ಕೊಡಿ ರಾಮ ಮಂದಿರದ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಕೇಳ್ತಾ ಇದ್ವಿ ನಿನ್ನೆ ಶತಕ ಕೋಟಿ ಕಂಗಳ ಕನಸು ನನಸಾಗಿದೆ ಎಲ್ಲರೂ ಕೂಡ ತುಂಬಿದೀವಿ ಇವತ್ತೇನ್ ಡೀಟೇಲ್ಸ್ ಕೊಡಕ್ಕೆ ಇಷ್ಟಪಡ್ತೀರಿ ವಿದ್ಯಾ ವೆರಿ ಗುಡ್ ಮಾರ್ನಿಂಗ್ ನಾನಿವಾಗ ರಾಮ ಮಂದಿರದ ಕಾರಿಡಾರ್ ನಲ್ಲಿ ಈ ಡ್ಯಾಮ್ ನಲ್ಲಿ ಸಂಗ್ರಹವಾಗಿರೋ ನೀರನ್ನ ಡ್ಯಾಮ್ ಗೇಟ್ ಓಪನ್ ಮಾಡಿದಾಗ ಹೆಂಗೆ ಧೋ ಅಂತ ನೀರು ಹರಿಯುತ್ತೋ ಆ ಸನ್ನಿವೇಶ ನನಗೆ ಕಂಡು ಬರ್ತಾ ಇದೆ ಹತ್ತು ದಿವಸದಿಂದ ಅಯೋಧ್ಯೆಯಲ್ಲಿ ಇರತಕ್ಕಂಥ ಜನರಿಗೆ ರಾಮಲಲ್ಲನ ದರ್ಶನ ಆಗಿರಲಿಲ್ಲ ಇವತ್ತಿಂದ ಸಾರ್ವಜನಿಕರ ದರ್ಶನಕ್ಕೆ ಓಪನ್ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ಆ ದೃಶ್ಯದಲ್ಲಿ ತಾವೀಗ ಯಾವ ಪರಿಯಲ್ಲಿ ಜನ ನುಗ್ತಾ ಇದ್ದಾರೆ ಅಂತಂದರೆ ಒಂದು ಮಾಹಿತಿಯನ್ನು ಕೊಡ್ತೀನಿ ನಾನು ಒಟ್ಟು ಹನ್ನೊಂದು ಗೇಟ್ಗಳಿದೆ ಪ್ರಮುಖವಾಗಿ ರಾಮ ಮಂದಿರಕ್ಕೆ ಆದರೆ ಇನ್ನೂ ಕೂಡ ಸ್ಟ್ರೀಮ್ ಲೈನ್ ಮಾಡಿಲ್ಲ ಸದ್ಯಕ್ಕೆ ಈಗ ಮೈನ್ ಕಾರಿಡಾರ್ ಏನಿದೆ ಈ ಮೈನ್ ಕಾರಿಡಾರ್ನಲ್ಲೇ ರಾಮನ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗ ಬೆಳಗ್ಗೆ ಏಳು ಗಂಟೆಯಿಂದ ಆರಂಭ ಆಗಿದೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಲೇ ಜನ ಬರೋದಕ್ಕೆ ಶುರುವಾಗಿದ್ರು ಸೊ ಈ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಕ್ಯೂ ನಿಂತಹ ಜನ ಈಗ ಮತ್ತೆ ತಂಡೋಪತಂಡವಾಗಿ ಆಗಮಿಸ್ತಾ ಇರತಕ್ಕಂಥದನ್ನ ತಾವು ಗಮನಿಸ್ತಾ ಇದ್ದೀರಾ ನನ್ನ ಪ್ರಕಾರ ಇವರಿಗೆ ಮಧ್ಯಾಹ್ನನೋ ಸಾಯಂಕಾಲನೋ ದರ್ಶನ ಆಗ್ತಕ್ಕಂತ ಸಾಧ್ಯತೆ ಇದೆ ಆದರೆ ಎಷ್ಟೇ ಎಷ್ಟೇ ಆದ್ರೂ ಓಕೆ ಕರ್ ಕನ್ನಡಿಗರಿದ್ದಾರೆ ಅವ್ರನ್ನೂ ಮಾತನಾಡಿಸ್ಬಿಡ್ತೀನಿ ನಾನು ಒಂದ್ಸರ್ತಿ ಎಲ್ಲಿಂದ ನಾವು ಬೀದರ್ ಬಂದಿದ್ದೀವಿ ನಾವು ಮೂರು ದಿವಸ ಆಯ್ತು ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಒಂದು ಕಿಲೋಮೀಟರ್ ಕ್ಯೂ ಇದೆ ಇರ್ಲಿ ಹೋಗ್ತಿವಿ ನಾಳೆ ಕಾದಿದ್ದೀರಂತೆ ರಾಮಲಲ್ಲ ದರ್ಶನ ಐದು ನಾವು ಒಂದು ಆಸ್ ಒಳ್ಳೆ ಮಾತಾಡ್ತೀವಿ ನಾವು ಕಲಬುರಗಿಯಿಂದ ನನ್ನ ಹೆಸರು ರಘುರಾಜ್ ಅಂತ ಸರ್ ನಿಮ್ಗೆ ಪಬ್ಲಿಕ್ ಟಿವಿಗೆ ಥ್ಯಾಂಕ್ಸ್ ಹೇಳಬೇಕು ಅಯೋಧ್ಯದಲ್ಲಿ ಬಂದು ಈ ತರ ನೀವು ಮಾಡ್ತಾ ಇರೋ ಒಂದು ತೋರಿಸ್ತಾ ಇದ್ರೆ ಹಿಂದೂ ಹಿಂದೂರು ಸಲುವಾಗಿ ಮಾಡ್ತಾ ಇರೋದು ಚಾನೆಲ್ ಅಂದ್ರೆ ಪಬ್ಲಿಕ್ ಟಿವಿ ಅಂತ ನಾನು ಸರ್ ನಾವು ಗುಲ್ಬರ್ಗದಿಂದ ಬಂದಿದ್ದು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸರ್ ನಿಮ್ಮದು ನ್ಯೂಸ್ ಆಗ್ಲಿ ನಾವು ಯಾವತ್ತೂ ನೋಡ್ತಾ ಇದ್ದೀವಿ ಆದ್ರೆ ಐದುನೂರು ವರ್ಷದಿಂದ ಒಂದು ರಾಮನ ಒಂದು ಜಾಗ ಈ ರೀತಿ ಸಿಕ್ಕಿದೆ ಅಂದ್ರೆ ದೊಡ್ಡ ಅದ್ಭುತ ಅಂತ ಹೇಳ್ಬೋದು ಇಡೀ ದುನಿಯಾಕ್ಕೆ ಆಗಲಿ ಇಡೀ ವರ್ಲ್ಡ್ಗೆ ಆಗಲಿ ಒಂದು ಅದ್ಭುತವಾದ ಒಂದು ಹಬ್ಬ ಅಂತ ಅನ್ಬೋದು ಇವತ್ತಿನ ನಾವೂ ಗುಲ್ಬರ್ಗ ಇಂದೇ ಬಂದಿದ್ದು ಈ ಕಲಬುರ್ಗಿ ಬೀದರ್ ಕಡೆಯಿಂದ ಜನ ಜಾಸ್ತಿ ಬರ್ತಾರೆ ಇಲ್ಲಿ ಏನು ವಿಶೇಷ ಅಂತ ಅದೇ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಬರ್ತಿದ್ದಾರೆ ಇವತ್ತು ಇಪ್ಪತ್ತೆರಡು ಜನವರಿ ಸ್ಟಾರ್ಟ್ ಆಗಿದೆ ಅಲ್ಲ ಆಗಿದ್ದು ಮೇನ್ ಮೊದಲೇ ದೀವ್ ಮಾಡ್ಕೊಂಡು ಹೋಗ್ಬೇಕಂತ ಅವರ ಕಾಯಿಸಿ ತುಂಬಾನಿ ಹಂಗಾಗಿ ಮೂರು ದಿನದೇ ಕಾಯ್ದುಕೊಂಡು ಬಂದು ಇವತ್ತು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಓಕೆ ಯಾವಾಗ್ಲೂ ನಿಮ್ಗೆ ದರ್ಶನ ಬೇಗ ಆಗ್ಲಿ ಹೋಗಿದ್ ಬನ್ನಿ ನೀವು ನೋಡ್ತಾ ಇದ್ದೀರಾ ಇದು ಕೇವಲ ಕರ್ನಾಟಕದವರು ಅಂತಾನೆ ಅಲ್ಲ ಸಾಕಷ್ಟು ಜನ ಕನ್ನಡಿಗರಿದ್ದಾರೆ ಬಟ್ ಇವಾಗ ಸದ್ಯಕ್ಕೆ ಮಾಹಿತಿಯನ್ನು ಕೊಟ್ಬಿಡ್ತೀನಿ ವಿದ್ಯಾ ಒಂದೇ ಗೇಟ್ನಿಂದ ಬಿಡ್ತಾ ಇರತಕ್ಕಂಥದ್ದು ಜನರನ್ನ ಯಾಕೆಂದರೆ ನೋಡಿ ನಿನ್ನೆ ತಾನೇ ದೇವಸ್ಥಾನ ಇನಾಗ್ರೇಷನ್ ಆಗಿರೋದ್ರಿಂದ ಒಂದು ಹತ್ತನ್ನೆರಡು ಸಾವಿರ ಹತ್ತು ಹನ್ನೆರಡು ಸಾವಿರ ಜನ ನಿನ್ನೆ ವಿ ವಿ ಐ ಪಿಗಳಿದ್ರು ಹಾಗಾಗಿ ಅದೆಲ್ಲ ಕ್ಲೀನಿಂಗ್ ಆಗಬೇಕಾಗಿತ್ತು ಸ್ವಚ್ಛತಾ ಕಾರ್ಯ ಆಗಬೇಕಾಗಿತ್ತು ಅವರೆಲ್ಲರೂ ಕೂಡ ಬಂದು ಹೋಗಿದ್ರು ಮತ್ತು ಕ್ಯೂ ಇಷ್ಟೊಂದು ಜನರನ್ನ ಒಂದು ಕಡೆ ಬಿಡೋದಕ್ಕೆ ಕಷ್ಟ ಆಗುತ್ತೆ ಲಕ್ಷಾಂತರ ಜನ ಅಯೋಧ್ಯೆನಲ್ಲಿದ್ದಾರೆ ಅವರೆಲ್ಲರೂ ಕೂಡ ದರ್ಶನ ಪಡಿಬೇಕು ಅಂತಂದರೆ ನೋಡಿ ಅವ್ರ ಮಾತು ಕೇಳಿದ್ರಲ್ಲ ನೀವು ಶ್ರೀರಾಮನೇ ಅಷ್ಟು ವರ್ಷ ಕಾದಿದ್ರಂತೆ ನಾವು ಒಂದಿನ ಎರಡು ದಿನ ಕಾಯ್ದಿರಲಿ ತಪ್ಪೇನಿಲ್ಲ ಅಂತ ಹಾಗಾಗಿ ಇವತ್ತಾಗ್ಲಿಲ್ಲ ಪರವಾಗಿಲ್ಲ ನಾಳೆ ಹೋಗ್ತೀವಿ ಅಂತಂದ್ಬಿಟ್ಟು ಸಾಕಷ್ಟು ಜನ ಇವಾಗ ಬರ್ತಾ ಇದ್ದಾರೆ ವಿಪರೀತ ಜನ ಇದ್ದಾರೆ ಆಮೇಲೆ ಇಲ್ಲಿನ ವೆದರ್ ಹೇಳ್ಬಿಡ್ತೀನಿ ಆರು ಡಿಗ್ರಿ ಟೆಂಪ್ರೇಚರ್ ಇದೆ ಹಿಮ ವಿಪರೀತವಾಗಿ ಬೀಳ್ತಾ ಇದೆ ಯಾವ ಚಳಿಯನ್ನು ಲೆಕ್ಕಿಸದೆ ಜನ ರಾಮಲಲಾ ದರ್ಶನ ಮಾಡಬೇಕು ಒಂದು ಸರ್ತಿ ಕಣ್ ಅಂತ ಅಂತಂದ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದಾರೆ ನಮಗೆ ಮಾಧ್ಯಮದವ್ರಿಗೆಲ್ಲ ನಿನ್ನೆ ದರ್ಶನ ಆಯಿತು ಬಟ್ ಇವತ್ತು ಸಾರ್ವಜನಿಕರಿಗೆ ಬೆಳಗ್ಗೆಯಿಂದ ಓಪನ್ ಆಗಿದೆ ವಿದ್ಯಾ ಎಸ್ ಸ್ಟೇ ವಿತ್ ಮೀ ಅರವಿಂದ್ ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ ಅಗೇನೀಗ ಶಬೀರ್ ಹತ್ರ ಹೋಗೋದಾದ್ರೆ ಶಬೀರ್ ವಿ ಕ್ಯಾನ್ ಫೀಲ್ ನಿಮ್ಮ ಕಾಸ್ಟ್ಯೂಮ್ ಮತ್ತು ಸುತ್ತಮುತ್ತ ಇರೋ ಭಕ್ತರ ಕಾಸ್ಟ್ಯೂಮ್ ಗಳನ್ನ ನೋಡಿದಾಗ ಎಷ್ಟು ತಂಪು ಅಥವಾ ಥಂಡಿ ಇದೆ ಅಲ್ಲಿ ಅಂತ ಅದರ ನಡುವೆಯೂ ಜನರ ಉತ್ಸಾಹ ನೋಡಿ ಇಲ್ಲಿ ತನಕ ರಾಮ್ ಮಂದಿರ ಅಂತ ಇದ್ವಿ ಮುಂದೆ ರಾಮ್ ಮಂದಿರ ಅಲ್ಲ ರಾಮನನ್ನ ನೋಡಕ್ಕೆ ಜನರ ಉತ್ಸಾಹ ಇದೆಲ್ಲವೂ ಕೂಡ ಹೇಳಿ ಜನರ ಉತ್ಸಾಹ ಹೇಗಿದೆ ದರ್ಶನಕ್ಕೆ ಯಾವ ರೀತಿಯ ವ್ಯವಸ್ಥೆ ಇದೆ ಡೀಟೇಲ್ಸ್ ಕೊಡೋದಾದ್ರೆ ಶಬೀರ್ ಆ ಜನಸಾಗರ ಈಗ ಅಯೋಧ್ಯೆಗೆ ಹರಿದು ಬರ್ತಾ ಇದೆ ಯಾಕೆಂದ್ರೆ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆಗಿರುವಂಥದ್ದು ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಇವತ್ತಿನಿಂದ ಸಾರ್ವಜನಿಕರಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಈಗಾಗಲೇ ಅಯೋಧ್ಯೆಯನ್ನು ತಲುಪಿದ್ದಾರೆ ಯಾಕಂದ್ರೆ ಉದ್ಘಾಟನೆ ಆಗೋಕ್ಕಿಂತ ಮುಂಚೆನೆ ಬಹಳಷ್ಟು ಜನ ಅಯೋಧ್ಯೆಗೆ ಬಂದಿದ್ರು ಮೊದಲ ದಿನವೇ ನಾವು ದರ್ಶನ ಮಾಡಬೇಕು ಅನ್ನುವಂಥದ್ದು ಅವ್ರ ಲೆಕ್ಕಾಚಾರ ಆಗಿತ್ತು ಆದರೆ ನಾನು ಇಲ್ಲಿ ಜನ ಮತ್ತು ವೆದರ್ ಅನ್ನ ತೋರಿಸ್ತೀನಿ ಆದರೆ ಜನರಲ್ಲಿರುವಂಥ ಉತ್ಸಾಹ ಏನು ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ಒಮ್ಮೆ ವೈಲ್ಡ್ ಆಗಿ ನೋಡ್ಬಿಡಿ ಬಹುಶಃ ನಮ್ಮ ಕ್ಯಾಮ್ರಾ ಏನು ಕಾಣಲ್ಲ ಅನ್ಸುತ್ತೆ ಆ ರೀತಿಯಾದಂತಹ ವಿಸಿಬಲಿಟೀಸ್ ನಿಮ್ಗೆ ಕಾಣಿಸ್ತಾ ಇದೆ ಬಹುಶಃ ಒಂದು ಐವತ್ತು ಮೀಟರ್ಗಿಂತ ಮುಂದೆ ಮುಂದೆ ನಿಮ್ಗೆ ಏನಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಪ್ರಮಾಣದ ಮಂಜು ಕವಿದ ವಾತಾವರಣಕ್ಕೆ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು ಮತ್ತೆ ಚಳಿ ಗಾಳಿ ಬೀಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಪರಿಸ್ಥಿತಿಯಲ್ಲಿ ಹೊರಗಡೆ ಬರಲಿಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ ಅದಾಗ್ಯೂ ಕೂಡ ಜನರು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮ್ಗೆ ಕಾಣ ಸಿಗುವಂತದನ್ನ ಕೂಡ ಗಮನಿಸ್ತಾ ಹೋಗ್ಬೋದು ನೋಡಿ ಫಾಗ್ ಇದ್ರೂ ಕೂಡ ಅದ್ರ ನಡುವೆ ಒಂದಿಷ್ಟು ಸ್ವೆಟರ್ ಗಳನ್ನ ಜಾಕೆಟ್ ಗಳನ್ನ ಮಫ್ಲರ್ ಗಳನ್ನ ಬಳಸ್ಕೊಂಡು ಜನ ಅಯೋಧ್ಯೆ ಧಾವಿಸ್ ಬರ್ತಾ ಇರುವಂತದನ್ನ ನಾವು ಗಮನಿಸ್ತಿದಿವಿ ನಾವೀಗ ಲತಾ ಮಂಗೇಶ್ವರ್ ಚೌಕ್ ಮುಂಭಾಗದಲ್ಲಿ ಇದೀವಿ ಇಲ್ಲಿ ಬಹಳಷ್ಟು ಜನರು ನೆರೆದಿರುವಂತದನ್ನು ಕೂಡ ಕಾಣಿಸ್ತಿದಿವಿ ಒಂದ್ ರೀತಿ ಜನರಲ್ಲಿ ಉತ್ಸಾಹ ಮನೆ ಮಾಡಿರುವಂತದ್ದನ್ನ ಕೂಡ ನಾವಿಲ್ಲಿ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ದೀವಿ ದಿವ್ಯಾ

ರೂಮಿಗೆ ಹೋಗುವಂತ ಸಂದರ್ಭದಲ್ಲಿ ರಾಮನ ದರ್ಶನ ಆಗೋಯ್ತು ಇದಕ್ಕಿಂತಲೂ ಇನ್ನೇನಾಗಬೇಕು ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ನಿನ್ನೆ ಭಾಸವಾದಂತಹ ಕ್ಷಣ ಅದು ನಮಗೊಂದು ಅವಕಾಶ ಸಿಕ್ತು ಬಹಳಷ್ಟು ಜನ ಕಾತ್ರದಿಂದ ಕಾಯ್ತಾ ಇದ್ರು ಗೇಟ್ನಲ್ಲಿ ನಲ್ಲಿ ನಮಗೊಂಥರ ಸಂಕಟ ಆಗ್ತಾ ಇತ್ತು ದರ್ಶನ ಕೊಡ್ತಾ ಇಲ್ಲ ಅಂತೇಳಿ ಬಟ್ ಮುಂಚೆನೆ ಸರ್ಕಾರ ಹೇಳಿತ್ತು ಯಾವುದಕ್ಕೂ ಕೂಡ ಬರಕ್ ಹೋಗಬೇಡಿ ಈಗ ಅವಕಾಶ ಕೊಡೋದಿಲ್ಲ ಅಂತೇಳಿ ಇಷ್ಟಾದ್ರೂ ಕೂಡ ಜನ ಬಂದಿದ್ದಾರೆ ಕಾರಣ ಅವರ ಕುತೂಹಲ ಜೊತೆಗೆ ಅವ್ರದ್ದೊಂದು ಭಕ್ತಿ ನಾವು ರಾಮನನ್ನ ವಾಪಸ್ ನೋಡ್ತಾ ಇದ್ದೀವಿ ನೋಡ್ಬೇಕು ಅನ್ನುವಂತಹ ಆ ಆಸೆ ಭಕ್ತಿ ಏನಿದೆ ಅದಕ್ಕೆ ಅವಕಾಶವನ್ನ ಈಗ ಸರ್ಕಾರ ಮಾಡಿಕೊಡ್ತಾ ಇದೆ ಸೊ ಇವತ್ತಿನಿಂದ ದರ್ಶನಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಬಟ್ ದ ವೇ ಇದೆ ಅಲ್ಲ ಸಿಸ್ಟಮ್ ಮಾಡ್ಬೇಕಲ್ಲ ಅದಾಗ್ತಾ ಇಲ್ಲ ಕಾರಣ ಹಲವು ದೇವಸ್ಥಾನಗಳು ನೋಡ್ತೀವಿ ಒಂದು ಟ್ರ್ಯಾಕ್ ನಲ್ಲೆಲ್ಲ ಹೋಗಿ ದರ್ಶನವನ್ನ ಮಾಡ್ಕೊಂಡು ಬರ್ಬೇಕು ಅಷ್ಟು ಕೂಡ ಇನ್ನೂ ಆ ಸಿದ್ಧತೆಯನ್ನ ಮಾಡ್ಕೊಂಡಿಲ್ಲ ಕಾರಣ ನಿನ್ನೆ ವಿ ವಿ ಐ ಪಿಗಳು ಬಂದಿರೋದ್ರಿಂದ ಆ ರೀತಿಯಾದಂಥ ತಯಾರಿಯನ್ನ ಇವತ್ತು ಮಾಡ್ಕೊಳ್ಬೇಕಾಗತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿನ ಆದ ನಂತರ ಆಗುತ್ತೆ ಈ ದೇವಸ್ಥಾನವನ್ನು ವರ್ಣನೆ ಮಾಡೋಕ್ಕೆ ಶಬ್ದಗಳಲ್ಲಿ ಸಾಕಾಗುವುದಿಲ್ಲ ಕಾರಣ ನಾವು ಇತಿಹಾಸದಲ್ಲಿ ಭಾರತದ ಶಿಲ್ಪಕಲೆಯನ್ನ ಹಲವು ದೇವಾಲಯಗಳಲ್ಲಿ ವಿದ್ಯ ಕೇಳಿದಿ ನೋಡಿದೀವಿ ಓದಿದ್ದೀವಿ ಆದ್ರೆ ಅದರ ವಿಚಾರದಲ್ಲಿ ಈಗ ಈ ದೇವಸ್ಥಾನ ಏನಿದೆ ಈ ದೇವಸ್ಥಾನ ಡೆಫಿನೆಟ್ಲಿ ಇನ್ನೊಂದು ನೂರು ವರ್ಷನೋ ಇನ್ನೊಂದು ಇನ್ನೂರು ವರ್ಷ ಆದ ನಂತರ ಯಾರೆಲ್ಲ ನೋಡ್ತಾರೋ ಅವರಿಗೆಲ್ಲ ಆ ವರ್ಣನೆಯನ್ನ ದೇವಸ್ಥಾನದ ಮೂಲಕವಾಗಿ ಹಿಂಗ್ ಮಾಡಿದ್ರು ಇಂಥವ್ರು ಇದ್ರು ಈ ತರ ಕೆತ್ತನೆಯನ್ನ ಮಾಡಿದ್ರು ಇದು ಇಲ್ಲಿಂದ ಬಂದಿತ್ತು ಅಂತ ಹೇಳಿ ಎಲ್ಲವೂ ಕೂಡ ಗೊತ್ತಾಗತ್ತೆ ಅದನ್ನ ಆಗಿದ್ದು ಇನ್ನೊಂದು ನಿಮಗೆ ದೃಶ್ಯವನ್ನ ನಾನ್ ತೋರಿಸ್ಬೇಕು ನಿಮಗೆ ಆ ಬಹಳಷ್ಟು ಜನ ಏನ್ ಬರ್ತಾ ಇದ್ದಾರೆ ವಿದ್ಯಾ ಅವರಿಗೆ ಮೊದಲು ಹನುಮನ ದರ್ಶನ ಮಾಡಿ ರಾಮ ದರ್ಶನ ಮಾಡಬೇಕು ಅನ್ನುವಂಥದ್ದು ಪ್ರತೀತಿ ಗೊತ್ತಿದ್ರೂ ಸಹ ಯಾರು ಕೂಡ ಹೋಗ್ತಾ ಇಲ್ಲ ಯಾಕೆ ಅಂತಂದ್ರೆ ಅವರಿಗೆ ಮೊದಲು ರಾಮನ ದರ್ಶನ ಆಗ್ಬಿಡ್ಬೇಕು ನಮಗೆ ಆಮೇಲೆ ನೋಡ್ಕೊಳ್ಳೋಣ ಅನ್ನುವಂಥದ್ದು ಇದೆ ಅವರಿಗೆ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ರಾಮನ ದರ್ಶನವನ್ನ ಮಾಡೋಣ ಅಂತ ಹೇಳಿ ಜನ ಸಾಗರೋಪಾದಿಯಲ್ಲಿ ಹರಿದು ಹರಿದು ಹೋಗ್ತಾ ಇದ್ದಾರೆ ಇನ್ನು ಅಯೋಧ್ಯೆಗೆ ಬರ್ತಾ ಇರುವಂತ ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ ಲಗೇಜ್ಗಳ ಸಮೇತವಾಗಿ ಕಾರಣ ನಿನ್ನೆಯವರೆಗೂ ಕೂಡ ಲಕ್ನೋ ಇಂದ ಜನರನ್ನ ಒಳಗಡೆಗೆ ಬಿಟ್ಟಿರ್ಲಿಲ್ಲ ಅಲ್ಲಿಗೆ ತಡೆ ಹಿಡ್ದಿದ್ರು ಅವರನ್ನ ಸೊ ಹಾಗಾಗಿ ಇವತ್ತು ನಿನ್ನೆ ರಾತ್ರಿಯಿಂದ ಅವರೆಲ್ಲ ಅಯೋಧ್ಯೆಗೆ ಬರುವಂತ ಕೆಲಸ ಈಗ ಮಾಡ್ತಾ ಇದ್ದಾರೆ ವಿದ್ಯಾ ಮೂರೂ ಜನಕ್ಕೆ ಸದ್ಯಕ್ಕೆ ಧನ್ಯವಾದ ಎಂಟು ಗಂಟೆಗೆ ಮತ್ತೆ ನಿಮ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ದ ಸದ್ಯ ಇದು ದರ್ಶನಕ್ಕೋಸ್ಕರ ಜನರಲ್ಲಿ ಇರುವಂತಹ ಉತ್ಸಾಹ ಕುತೂಹಲ ಎರಡು ಅಂತ ಹೇಳ್ಬೋದು ಅವ್ರು ಹೇಳ್ತಾರೆ ಮೂರ್ನಾಲ್ಕು ದಿನದ ಹಿಂದೆಯೇ ಬಂದು ಅಯೋಧ್ಯೆಯಲ್ಲಿ ಟಿಕಾಣಿ ಠಿಕಾಣಿ ಹೂಡಿದ್ದಾರೆ ಪರವಾಗಿಲ್ವಾ ಮಧ್ಯಾಹ್ನ ಆಗ್ಬೋದ ಸಂಜೆ ಆಗ್ಬೋದಲ್ಲ ದರ್ಶನ ಅಂದರೆ ಅಯ್ಯೋ ರಾಮನೇ ಕಾ ರಾಮನೇ ಕಾದಿದಾರಂತೆ ನಾವಿನ್ನೇನು ಸಂಜೆ ತನಕ ಕಾಯೋಕೆ ನಾಳೆ ಬೇಕಾದರೂ ನಾಳೆ ತನಕ ಇದ್ದು ದರ್ಶನ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಉತ್ಸಾಹವನ್ನ ಭಕ್ತರು ತೋರಿಸ್ತಾ ಇದ್ದಾರೆ